ನಾಳೆ ದುಬೈನಲ್ಲಿ ಆರ್ಸಿಬಿ ಮತ್ತು ಚೆನ್ನೈ ಸೂಪರ್ ಕಿಂಗ್ಸ್ ತಂಡಗಳ ನಡುವೆ ಪಂದ್ಯ ನಡೆಯಲಿದೆ. ಇನ್ನು ಆರ್ಸಿಬಿ ನಾಳಿನ ಪಂದ್ಯದಲ್ಲಿ ಗೆಲುವನ್ನ ಕಾಣಬೇಕಾದರೆ ಆರ್ಸಿಬಿ ತನ್ನ ಪ್ಲೇಯಿಂಗ್ ಗೆಲುವಿನಲ್ಲಿ ಆ ಒಂದು ಬದಲಾವಣೆಯನ್ನು ಮಾಡಿಕೊಳ್ಳುವುದು ಅನಿವಾರ್ಯ ಎಂಬ ಮಾತುಗಳು ಕೇಳಿಬರುತ್ತಿವೆ. ಹಾಗಾದರೆ ಆರ್ಸಿಬಿ ತನ್ನ ಪ್ಲೇಯಿಂಗ್ ಗೆಲುವಿನಲ್ಲಿ ಯಾವ ಬದಲಾವಣೆಯನ್ನು ಮಾಡಿಕೊಂಡರೆ ಸಿಎಸ್ಕೆ ವಿರುದ್ಧ ಗೆಲುವನ್ನ ಕಾಣಬಹುದು ಎಂಬ ಸುದ್ದಿಯ ಬಗ್ಗೆ ಇರುವಂತಹ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ. ಈ ಸುದ್ದಿಯ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕೊಡುವುದಕ್ಕಿಂತ ಮುಂಚೆ ಆರ್ಸಿಬಿ ಐಪಿಎಲ್ ಸೀಸನ್ 13ರಲ್ಲಿ ಚಾಂಪಿಯನ್ ಆಗಿ ಹೊರಹೊಮ್ಮುತ್ತದೆ ಅಂತ ನಿಮ್ಗೆ ಅನಿಸಿದರೆ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ. ಹಾಗೆಯೇ ಆರ್ಸಿಬಿ ಸಿಎಸ್ಕೆ ಎದುರು ಯಾವ ಪ್ಲೇಯಿಂಗ್ ಗೆಲುವಿನೊಂದಿಗೆ ಕಣಕ್ಕಿಳಿಯಬೇಕೆಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಕೂಡ. ಕ್ರಿಕೆಟ್ನ ಅತಿದೊಡ್ಡ ಹಬ್ಬ ಐಪಿಎಲ್ ಶುರುವಾಗಿದೆ. ಐಪಿಎಲ್ನ ರಿಯಲ್ ಎಕ್ಸೈಟ್ಮೆಂಟ್ ಅನ್ನು ಪಡೆದುಕೊಳ್ಳಲು ಈಗಲೇ ನೀವು ಮೈ 11 ಸರ್ಕಲ್ ಅನ್ನು ಡೌನ್ಲೋಡ್ ಮಾಡಿಕೊಳ್ಳಿ ಮತ್ತು ನಿಮ್ಮದೇ ಆದಂತಹ ಫ್ಯಾಂಟಸಿ ಟೀಮ್ ಅನ್ನು ಕ್ರಿಯೇಟ್ ಮಾಡಿ ಮತ್ತು ಲಕ್ಷಾಂತರ ರೂಪಾಯಿಗಳ ಪ್ರೈಸ್ ಅನ್ನು ಗೆಲ್ಲಬಹುದಾಗಿದೆ. ಇನ್ನು ಮೈ 11 ಸರ್ಕಲ್ ನಲ್ಲಿ ಸೌರವ್ ಗಂಗೂಲಿ, ರಶೀದ್ ಖಾನ್ ಮತ್ತು ಶೇನ್ ವ್ಯಾಟ್ಸನ್ ಅಂತಹ ಸೂಪರ್ ಸ್ಟಾರ್ ಕ್ರಿಕೆಟ್ ಆಟಗಾರರು ಕೂಡ ತಮ್ಮ ಟೀಮ್ ಅನ್ನು ಕ್ರಿಯೇಟ್ ಮಾಡುತ್ತಿದ್ದಾರೆ. ಇನ್ನು ನೀವು ಮೈ 11 ಸರ್ಕಲ್ ಅಲ್ಲಿ ಕ್ರಿಯೇಟ್ ಮಾಡಿದಂತಹ ಟೀಮ್ ಏನಾದರೂ ಸೌರವ್ ಗಂಗೂಲಿ ಕ್ರಿಯೇಟ್ ಮಾಡಿದಂತಹ ಟೀಮ್ಗಿಂತ ಹೆಚ್ಚಿನ ಅಂಕಗಳನ್ನು ಗಳಿಸಿದ್ದೇ ಆಗಿದ್ದಲ್ಲಿ ನಿಮ್ಮ ಪ್ರೈಸ್ ಮನಿ ಡಬಲ್ ಆಗಲಿದೆ. ಇನ್ನು ಈ ಐಪಿಎಲ್ ಸೀಸನ್ ನಲ್ಲಿ ಪ್ರತಿ ವಾರವೂ ಕೂಡ ಮೈ 11 ಸರ್ಕಲ್ ಅನ್ನು ಆಡಿ ಒಬ್ಬರು ಕೋಟ್ಯಾಧಿಪತಿ ಆಗಬಹುದಾಗಿದೆ. ಇನ್ನು ನೀವು ಮೈ 11 ಸರ್ಕಲ್ ಅಲ್ಲಿ ಗೆದ್ದಂತಹ ಹಣ ಡೈರೆಕ್ಟ್ ಆಗಿ ನಿಮ್ಮ ಅಕೌಂಟ್ಗೆ ಬರಲಿದೆ. ಇನ್ನು ಮೈ 11 ಸರ್ಕಲ್ ಅನ್ನು ಆಡಿ 1 ಕೋಟಿ ರೂಪಾಯಿಗಳ ಪ್ರೈಸ್ ಅನ್ನು ಗೆದ್ದಂತಹ ಆಟಗಾರರು ಇವರಾಗಿದ್ದಾರೆ. ಇನ್ನು ಮೈ 11 ಸರ್ಕಲ್ ನ ಫಸ್ಟ್ ಡೆಪಾಸಿಟ್ ಮೇಲೆ 1,500 ರೂಪಾಯಿಯಷ್ಟು ಕ್ಯಾಶ್ ಬೋನಸ್ ಕೂಡ ಸಿಗಲಿದೆ. ಇನ್ನು ನನ್ನ ಚಾನಲ್ ನ ಸಬ್ಸ್ಕ್ರೈಬರ್ ಗಳಿಗೆ ವಿಶೇಷವಾದಂತಹ ಆಫರ್ ನಡೆಯುತ್ತಿದ್ದು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿರುವಂತಹ ಲಿಂಕ್ ಮೂಲಕ ಮೈ 11 ಸರ್ಕಲ್ ಅನ್ನು ಡೌನ್ಲೋಡ್ ಮಾಡಿಕೊಂಡಿದ್ದಾಗಿದ್ದಲ್ಲಿ ನಿಮಗೆ 20% ಕ್ಯಾಶ್ ಬ್ಯಾಕ್ ಸಿಗಲಿದೆ. ನಾಳೆ ದುಬೈನಲ್ಲಿ ಆರ್ಸಿಬಿ ಮತ್ತು ಚೆನ್ನೈ ಸೂಪರ್ ಕಿಂಗ್ಸ್ ತಂಡಗಳ ನಡುವೆ ಪಂದ್ಯ ನಡೆಯಲಿದೆ. ಇನ್ನು ಈ ಪಂದ್ಯ ರಾತ್ರಿ 7:30 ಶುರುವಾಗಲಿದೆ. ಇನ್ನು ಆರ್ಸಿಬಿ ಐಪಿಎಲ್ ಸೀಸನ್ 13ರಲ್ಲಿ ತನ್ನ ಕಳೆದ ಪಂದ್ಯವನ್ನು ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಆಡಿ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಹೀನಾಯವಾಗಿ ಸೋಲನ ಕಂಡಿದೆ. ಹೀಗಾಗಿ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಹೀನಾಯ ಸೋಲಿನ ಕೈಯನ್ನು ಮರೆಯಬೇಕಾದರೆ ಆರ್ಸಿಬಿ ಚೆನ್ನೈ ಸೂಪರ್ ಕಿಂಗ್ಸ್ ತಂಡದ ವಿರುದ್ಧ ಭರ್ಜರಿಯಾದಂತಹ ಪ್ರದರ್ಶನವನ್ನು ತೋರಿ ಚೆನ್ನೈ ಸೂಪರ್ ಕಿಂಗ್ಸ್ ತಂಡದ ವಿರುದ್ಧ ಆ ಗೆಲುವನ್ನು ಕಾಣಬೇಕಾಗಿದೆ. ಇನ್ನು ಐಪಿಎಲ್ ನಲ್ಲಿ ಆರ್ಸಿಬಿ ಮತ್ತು ಚೆನ್ನೈ ಸೂಪರ್ ಕಿಂಗ್ಸ್ ತಂಡಗಳ ರೈವರಿಗೆ ಒಂದು ದೊಡ್ಡ ಇತಿಹಾಸವೇ ಇದೆ. ಇದುವರೆಗೆ ಐಪಿಎಲ್ ನಲ್ಲಿ ಇವೆರಡು ತಂಡಗಳು 24 ಬಾರಿ ಮುಖಾಮುಖಿಯಾಗಿದ್ದು ಈ 24 ಬಾರಿ ಮುಖಾಮುಖಿಯಲ್ಲಿ 15 ಬಾರಿ ಸಿಎಸ್ಕೆ ಆರ್ಸಿಬಿ ಎದುರು ಗೆಲುವನ್ನು ಸಾಧಿಸಿದರೆ ಆರ್ಸಿಬಿ ಸಿಎಸ್ಕೆ ಎದುರು ಕೇವಲ 8 ಬಾರಿ ಅಷ್ಟೇ ಗೆಲುವನ್ನು ಸಾಧಿಸಿದೆ. ಇನ್ನು ಐಪಿಎಲ್ ಸೀಸನ್ 12ರಲ್ಲಿ ಇವೆರಡು ತಂಡಗಳು ಲೀಗ್ ಹಂತದಲ್ಲಿ 2 ಬಾರಿ ಮುಖಾಮುಖಿಯಾದಾಗ ಒಮ್ಮೆ ಆರ್ಸಿಬಿ ಸಿಎಸ್ಕೆ ಎದುರು ಗೆಲುವನ್ನು ಸಾಧಿಸಿದ್ದರೆ ಇನ್ನೊಮ್ಮೆ ಸಿಎಸ್ಕೆ ಆರ್ಸಿಬಿ ಎದುರು ಗೆಲುವನ್ನು ಸಾಧಿಸಿತ್ತು. ಇನ್ನು ಐಪಿಎಲ್ ಸೀಸನ್ 13ರಲ್ಲಿ ಆರ್ಸಿಬಿ ತಂಡದಲ್ಲಿ ಸಾಕಷ್ಟು ಬದಲಾವಣೆಗಳಾಗಿವೆ, ಆದರೆ ಸಿಎಸ್ಕೆ ತಂಡದಲ್ಲಿ ಅಷ್ಟೇನು ದೊಡ್ಡ ಬದಲಾವಣೆಗಳೇನಾಗಿಲ್ಲ. ಇನ್ನು ಐಪಿಎಲ್ ಸೀಸನ್ 13ರಲ್ಲಿ ಇವೆರಡು ತಂಡಗಳು ತಕ್ಕ ಮಟ್ಟಿಗೆ ಉತ್ತಮವಾದಂತಹ ಪ್ರದರ್ಶನವನ್ನು ತೋರುತ್ತಿವೆ. ಹಾಗಾಗಿ ಇವೆರಡು ತಂಡಗಳ ನಡುವೆ ನಡೆಯಲಿರುವಂತಹ ನಾಳಿನ ಪಂದ್ಯ ಅತ್ಯಂತ ರಣರೋಚಕದಿಂದ ಕೂಡಿರಬಹುದೆಂಬುದು ಐಪಿಎಲ್ ಅಭಿಮಾನಿಗಳ ಅನಿಸಿಕೆಯಾಗಿದೆ. ಇನ್ನು ಐಪಿಎಲ್ ಸೀಸನ್ 13ರಲ್ಲಿ ಆರ್ಸಿಬಿ ತನ್ನ ಪ್ಲೇಯಿಂಗ್ ಗೆಲುವಿನಲ್ಲಿ ಆ ಒಂದು ಬದಲಾವಣೆಯನ್ನು ಮಾಡಿಕೊಂಡರೆ ಖಂಡಿತವಾಗಿಯೂ ನಾಳಿನ ಪಂದ್ಯದಲ್ಲಿ ಸಿಎಸ್ಕೆ ಎದುರು ಕೆಲವನ್ನ ಕಾಣಬಹುದು ಎಂಬುದು ಬಹುತೇಕ ಕ್ರಿಕೆಟ್ ಅಭಿಮಾನಿಗಳ ಅಭಿಪ್ರಾಯವಾಗಿದೆ. ಹಾಗಾದ್ರೆ ಆರ್ಸಿಬಿ ತನ್ನ ಪ್ಲೇಯಿಂಗ್ ಗೆಲುವಿನಲ್ಲಿ ಯಾವ ಬದಲಾವಣೆಯನ್ನು ಮಾಡಿಕೊಳ್ಳಬೇಕು ಗೊತ್ತಾ? ಆ ಬದಲಾವಣೆ ಮಾಡಿಕೊಳ್ಳಬೇಕಾಗಿರುವುದು ಆರಂಭಿಕ ಆಟಗಾರರ ವಿಷಯದಲ್ಲಿ. ಹೌದು, ಐಪಿಎಲ್ ಸೀಸನ್ 13ರಲ್ಲಿ ಆರ್ಸಿಬಿ ಆರಂಭಿಕ ಆಟಗಾರರಾಗಿ ದೇವದತ್ ಪಡಿಕಲ್ ಮತ್ತು ಅರುಣ್ ಪಿಂಚ್ ಕಣಕ್ಕಿಳಿಯುತ್ತಿದ್ದಾರೆ. ದೇವದತ್ ಪಡಿಕಲ್ ಇದ್ದಿದ್ದರ ಮಟ್ಟಿಗೆ ಆರ್ಸಿಬಿ ತಂಡದ ಪರವಾಗಿ ಉತ್ತಮವಾದಂತಹ ಬ್ಯಾಟಿಂಗ್ ಪ್ರದರ್ಶನವನ್ನು ತೋರುತ್ತಿದ್ದಾರೆ. ಆದರೆ ಅರುಣ್ ಪಿಂಚ್ ಅವರಿಂದ ನಿರೀಕ್ಷಿತ ಮಟ್ಟದ ಬ್ಯಾಟಿಂಗ್ ಪ್ರದರ್ಶನ ಇದುವರೆಗೆ ಬಂದಿಲ್ಲ. ಈ ಹಿನ್ನೆಲೆಯಲ್ಲಿ ಅರುಣ್ ಪಿಂಚ್ ಬದಲಿಗೆ ಆರ್ಸಿಬಿ ಓಪನಿಂಗ್ ಬ್ಯಾಟ್ಸ್ಮನ್ ಆಗಿ ಪಾರ್ಥಿವ್ ಪಟೇಲ್ಗೆ ಆರ್ಸಿಬಿ ಪ್ಲೇಯಿಂಗ್ ಗೆಲುವಿನಲ್ಲಿ ಜಾಗ ಸಿಗಬೇಕೆಂಬುದು ಬಹುತೇಕ ಆರ್ಸಿಬಿ ಅಭಿಮಾನಿಗಳ ಅನಿಸಿಕೆಯಾಗಿದೆ. ಪಾರ್ಥಿವ್ ಪಟೇಲ್ ಐಪಿಎಲ್ ಸೀಸನ್ 12ರಲ್ಲಿ ಆರ್ಸಿಬಿ ಓಪನಿಂಗ್ ಬ್ಯಾಟ್ಸ್ಮನ್ ಆಗಿ ಕಣಕ್ಕಿಳಿದು ಆರ್ಸಿಬಿ ತಂಡದ ಪರವಾಗಿ ಭರ್ಜರಿಯಾದಂತಹ ಪ್ರದರ್ಶನವನ್ನು ತೋರಿದ್ದರು. ಈ ಹಿನ್ನೆಲೆಯಲ್ಲಿ ಐಪಿಎಲ್ ಸೀಸನ್ 13ರಲ್ಲೂ ಕೂಡ ಪಾರ್ಥಿವ್ ಪಟೇಲ್ಗೆ ಆರ್ಸಿಬಿ ಓಪನಿಂಗ್ ಬ್ಯಾಟ್ಸ್ಮನ್ ಆಗಿ ಕಣಕ್ಕಿಳುವಂತಹ ಅವಕಾಶವನ್ನು ನೀಡಬೇಕು. ಆಗ ಖಂಡಿತವಾಗಿಯೂ ಪಾರ್ಥಿವ್ ಪಟೇಲ್ ಆರ್ಸಿಬಿ ತಂಡದ ಪರವಾಗಿ ಉತ್ತಮವಾದಂತಹ ಪ್ರದರ್ಶನವನ್ನು ತೋರುತ್ತಾರೆ. ಪಾರ್ಥಿವ್ ಪಟೇಲ್ ದೊಡ್ಡ ಇನ್ನಿಂಗ್ಸ್ ಅನ್ನು ಆಡದೆ ಹೋದರೂ ಪವರ್ ಪ್ಲೇ ನಲ್ಲಿ ಸ್ಫೋಟಕವಾಗಿ ಆಡಿ ಉತ್ತಮ ಸ್ಟ್ರೈಕ್ ರೇಟ್ ನಲ್ಲಿ ರನ್ ಗಳನ್ನು ಗಳಿಸುತ್ತಾರೆ. ಹೀಗಾಗಿ ಅರುಣ್ ಪಿಂಚ್ ಬದಲಿಗೆ ಪಾರ್ಥಿವ್ ಪಟೇಲ್ಗೆ ಚೆನ್ನೈ ಸೂಪರ್ ಕಿಂಗ್ಸ್ ತಂಡದ ವಿರುದ್ಧ ನಡೆಯುವಂತಹ ಪಂದ್ಯದಲ್ಲಿ ಆರ್ಸಿಬಿಯ ಪ್ಲೇಯಿಂಗ್ ಗೆಲುವಿನಲ್ಲಿ ಜಾಗವನ್ನು ಮಾಡಿಕೊಡಬೇಕೆಂಬುದು ಬಹುತೇಕ ಆರ್ಸಿಬಿ ಅಭಿಮಾನಿಗಳ ಅನಿಸಿಕೆಯಾಗಿದೆ. ಇನ್ನು ನಿಮ್ಮ ಪ್ರಕಾರ ಚೆನ್ನೈ ಸೂಪರ್ ಕಿಂಗ್ಸ್ ತಂಡದ ವಿರುದ್ಧ ನಡೆಯಲಿರುವಂತಹ ಪಂದ್ಯದಲ್ಲಿ ಆರ್ಸಿಬಿ ಓಪನಿಂಗ್ ಬ್ಯಾಟ್ಸ್ಮನ್ ಗಳಾಗಿ ದೇವದತ್ ಪಡಿಕಲ್ ಮತ್ತು ಅರುಣ್ ಪಿಂಚ್ ಕಣಕ್ಕಿಳಿಯಬೇಕಾ ಅಥವಾ ದೇವದತ್ ಪಡಿಕಲ್ ಪಾರ್ಥಿವ್ ಪಟೇಲ್ ಕಣಕ್ಕಿಳಿಯಬೇಕೆಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಹಾಗೆಯೇ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಈ ಕೂಡದಲ್ಲಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಅನ್ನಾಗಿ ಹಾಗೆಯೇ ತಪ್ಪದೇ ನಮ್ಮ ಚಾನಲ್ಗೆ ಜಾಯ್ನ್ ಆಗಿ ಮತ್ತು ಎಕ್ಸ್ಕ್ಲೂಸಿವ್ ಪರ್ಕ್ಸ್ ಗಳನ್ನು ಪಡೆಯಿರಿ. ಥ್ಯಾಂಕ್ ಯು.